ಪೊಲೀಸ್ ಕಮಿಷನರ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರು. ಆ ಹುಡುಗನ ಲವ್ನ ರಿಜೆಕ್ಟ್ ಮಾಡಿದ್ಲು, ಅದಕ್ಕಾಗಿ ಅವನು ಮಾಡಿದ ಅಂತ ಅವಳು ಪೊಲೀಸ್ ಕಮಿಷನರ್ ಅಂತಾಳೆ. ಇವರು ಅವರಿಬ್ಬರ ನಡುವೆ ಲವ್ ಇತ್ತು ಅಂತ ಹೋಮ್ ಮಿನಿಸ್ಟರ್ ಅಂತಾರೆ. ಇಲಾಖೆಯ ಕಮಿಷನರು ಹೇಳಿಕೆಗೂ ಗೃಹ ಸಚಿವ ಹೇಳಿಕೆಗೂ ಎಷ್ಟು ವ್ಯತ್ಯಾಸ ಇದೆ? ಪ್ರಕರಣ ದಾರಿ ತಪ್ಪಿಸ್ತಾ ಹೇಳ್ತೀನಿ, ನಿನಗೇನು ಬೇಕು ಅದನ್ನ ಹೇಳ್ತೀನಿ ಸರ್. ಅಲ್ಲಿ ಸ್ಥಳೀಯವಾಗಿರೋದು ಪೊಲೀಸ್ ಕಮಿಷನರ್. ಅಲ್ಲಿ ಏನಿದೆ ಆ ವಸ್ತುಂಶಗಳನ್ನು ಅವ್ರು ಹೇಳಿದ್ದನ್ನು ತಿರುಚಿ ಗೃಹ ಸಚಿವರು ಹೇಳ್ತಾರಂತಂದರೆ ಇದನ್ನು ರಾಜಕೀಯ ದೃಷ್ಟಿಕೋನದಿಂದ ಅವ್ರು ನೋಡ್ತಾ ಇದ್ದಾರೆ. ರಾಜಕೀಯ ದೃಷ್ಟಿಕೋನದಿಂದ, ಮತ ಬ್ಯಾಂಕ್ ದೃಷ್ಟಿಕೋನದಿಂದ ಅದನ್ನು ಸಂಪೂರ್ಣವಾಗಿ ತಿಳಿಗೊಳಿಸಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಹಾವೇರಿ ಪ್ರಕರಣದಲ್ಲಿ ಹೆಂಗೆ ಮಾಡಿದೆ? ಹಾವೇರಿಯಲ್ಲಿ 6 ಜನ ನಿರಂತರವಾಗಿ ರೇಪ್ ಮಾಡಿದರೆ ಪ್ರಾರಂಭದಲ್ಲಿ ಏನು ಹೇಳಿದರು? ಇದು ರೇಪ್ ಅಲ್ಲ ಅಂತ ಹೇಳಿದರು. ಆ ಸೆಕ್ಷನ್ ಬುಕ್ ಮಾಡಿದ್ದೇ ಬೇರೆ. ಆಮೇಲೆ ಆ ಹೆಣ್ಮಗಳು ಓಪನಾಗಿ ವಿಡಿಯೋ ಬಿಟ್ಟಮೇಲೆ, ಆಮೇಲೆ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆಮೇಲೆ ರೇಪಿನ ಸೆಕ್ಷನ್ಸ್ ಹಾಕಿದರು. ಅವತ್ತು ಕೂಡ ಭಾಳ ಹಗುರವಾಗಿ ತೊಗೊಂಡ್ರು ಇಲಾಖೆ ಮತ್ತು ಮಿನಿಸ್ಟರ್. ಬೆಳಗಾಂನಲ್ಲಿ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ವಿಧಾನಸಭೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿಯಲ್ಲಿ ಒಬ್ಬ SC ಮಹಿಳೆಯನ್ನು ನಗ್ನ ಮಾಡಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ. ಅಸೆಂಬ್ಲಿ ನಡೆಯುವಾಗ ಮುಖ್ಯಮಂತ್ರಿ, ಗೃಹ ಸಚಿವರು, ಮಂತ್ರಿಮಂಡಲ, ಸರ್ಕಾರ, ಪೊಲೀಸ್ ಅಧಿಕಾರಿಗಳು, DG ಎಲ್ಲರೂ ಇದ್ದಾಗ ಈ ಥರ ನಡೀತಿದೆ ಘಟನೆ. ಎಲ್ಲಿದೆ ಭಯ? ಎಲ್ಲಿದೆ ಭಯ? ಇಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳು, ಅವಳಿಗೆ ರಕ್ಷಣೆ ಕೊಡದೆ ಹೋದರು. ಮುಖ್ಯಮಂತ್ರಿಗಳು ಬಂದಿನ ಹೇಳಿದ್ರು, ಶಾಸಕರೇ ನೀವು ರಕ್ಷಣೆ ಕೊಡಿ ಅಂದ್ರೆ ಶಾಸಕ ರಕ್ಷಣೆ ಕೊಡೋಕ್ಕಾಗತ್ತಾ? ಅಂದರೆ ಅಲ್ಲಿ ಮತ್ತೆ ಅವಳು ಏನು ಮಾತಾಡಬಾರ್ದಂಗೆ ನೋಡ್ಕೋಂತ ಅದರ ಅರ್ಥ? ಸರ್ಕಾರ ರಕ್ಷಣೆ ಕೊಡಬೇಕು. ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ರಾಜ್ಯದಲ್ಲಿ? ನಿನ್ನೆ 4 ಜನ ಮರ್ಡರ್ ಬೆಂಗಳೂರಿನಲ್ಲಿ ಆಗಿದೆ. ಗದಗನಲ್ಲಿ ನಮ್ಮ ಮಕ್ಕಳೇ, ನಮ್ಮ ಉಪಾಧ್ಯಕ್ಷರು, ನಗರಸಭಾ ಅಧ್ಯಕ್ಷರ ಮನೆಯಲ್ಲಿ ಅವರು 4 ಜನ ಸದಸ್ಯರು ಮರ್ಡರ್ ಆಗಿದೆ. ಮಾಸ್ ಮರ್ಡರ್ಗಳಾಗ್ತಾ ಇದೆ. ಏನೇ ಕಾರಣ ಇದ್ದರೂ ಕೂಡ ಕಾನೂನು ಮತ್ತು ಪೊಲೀಸರು ಭಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆಯಲ್ಲ. ಯಾಕಂದ್ರೆ ಹಿಂದಿನ ಯಾವುದೇ ಪ್ರಕರಣದಲ್ಲಿ ಶಿಕ್ಷೆ ಆಗಿಲ್ಲ. ನಿರಂತರವಾಗಿ ನಡೀತಾ ಇದೆ ಇವು 2 ಪ್ರಕರಣ ಅಂತಲ್ಲ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತೋಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡ್ತಾರೆ, ಟ್ವೀಟ್ ಮಾಡಿದ ಜವಾಬ್ದಾರಿ ಮುಗೀತವ್ರು.